ನೂತನ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತರುವಂತ ವಿಚಾರದಲ್ಲಿ ಐದು ದಿನಗಳ ಕಮ್ಮಟ ಇಟ್ಕೊಂಡಿದ್ದೀವಿ ಅಂತಕಂತದನ್ನ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಅಶ್ವಥ್ ನಾರಾಯಣ್ ಮಾಧ್ಯಮಗಳ ಮೂಲಕ ಹೇಳಿದರು. ನಾನಾದರೂ ಕೂಡ ಅವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ, ದಯಮಾಡಿ ತಾವು ಸ್ಕೂಲ್ ಮ್ಯಾನೇಜ್ಮೆಂಟ್ನವರ ಕಾಲೇಜ್ ಮ್ಯಾನೇಜ್ಮೆಂಟ್ನವ್ರನ್ನ ಯಾರು ಹೆಚ್ಚು ಶಾಲೆಗಳನ್ನ ಕಾಲೇಜ್ಗಳನ್ನ ನಡೆಸ್ತಾ ಇದ್ದಾರೆ ಅವರನ್ನೇ ನೀವು ಶಿಕ್ಷಣ ತಜ್ಞರು ಎಂದು ಭ್ರಮಿಸಿ ಅವರನ್ನು ಮಾತ್ರ ನೀವು ಕರೆದರೆ ಪ್ರಯೋಜನ ಆಗಲ್ಲ. ಬಿಕಾಸ್ ಯಾಕೆ ನಮ್ಮಲ್ಲಿ ಏನಾಗಿದೆ ಅಂತಂದರೆ, ಸೇ ಫಾರ್ ಎಕ್ಸಾಂಪಲ್ ಎಸ್ ವಿ ರಂಗನಾಥ್ ಫಾರ್ಮರ್ ಚೀಫ್ ಸೆಕ್ರೆಟರಿ ಅವರು ಯಾವ ಯೂನಿವರ್ಸಿಟಿಯಲ್ಲೂ ಕೆಲಸ ಮಾಡಿದವರಲ್ಲ, ಶಿಕ್ಷಕರಾಗೂ ಕೆಲಸ ಮಾಡಿದವರು. ಅವರು ಇವತ್ತು 6 ವರ್ಷಗಳ ಕಾಲದಿಂದ ಕೂಡ ಕರ್ನಾಟಕ ಹೈಯರ್ ಎಜುಕೇಷನ್ ಕೌನ್ಸಿಲ್ ವೈಸ್ ಚೇರ್ಮನ್ ಅವರು ಭಾಳ ಅಭಾಸ ಇದೆ. ಅದ್ರ ಜೊತೆಗೆ ಅವರು ಕಾಫಿ ಡೇಗೂ ಕೂಡ ಚೇರ್ಮನ್ ಆಗಿದ್ದಾರೆ. ಯಾರು ಆರ್ಥಿಕ ಅಪರಾಧಗಳಿಂದ ಆತ್ಮಹತ್ಯೆ ಮಾಡಿಕೊಂಡ್ರು ಸಿದ್ಧಾರ್ಥ ಮೊನ್ನೆನೂ ಕೂಡ ಬಂದಿದೆ, 3,200 ಕೋಟಿ ರೂಪಾಯಿನ ಮಿಸ್ಯೂಸ್ ಆಯಿತು. ಅಂಥ ಸಂಸ್ಥೆಗೆ ಅಧ್ಯಕ್ಷರಾಗಿಯೂ ಇರ್ತೀರಾ ನೀವು, ಯಾವುದೇ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡದೆ ಹೋದ್ರೂ ನೀವು ಕರ್ನಾಟಕ ಹೈಯರ್ ಎಜುಕೇಷನ್ ಕೌನ್ಸಿಲ್ ಚೇರ್ಮನ್ ಆಗೂ ಕೂಡ ಇರ್ತೀರ. ಈ ಅಭಾಸಗಳೆಲ್ಲ ಎಜುಕೇಷನ್ ಶಿಕ್ಷಣ ಇಲಾಖೆಗಳಿಗೆ ಶೋಭಾಯಮಾನ ತರುವಂಥದ್ದು ಅಲ್ಲ. ಹಾಗಾಗಿ ನಾನು ಅಶ್ವಥ್ ನಾರಾಯಣ ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಸಮರ್ಥವಾಗಿ ಕರ್ನಾಟಕದಲ್ಲಿ ಅನುಷ್ಠಾನಕ್ಕೆ ತರಬೇಕು ಅಂತಂದರೆ ತಾವು ಪೋಷಕರು, ಶಿಕ್ಷಕರು, ಮಕ್ಕಳು ಮತ್ತು ನಮ್ಮ ಸರ್ಕಾರಿ ಶಾಲೆಗಳನ್ನ ಅಲ್ಲಿರ್ತಕ್ಕಂಥ ಕೆಲವು ರಿಟೈರ್ಡ್ ಪ್ರೊಫೆಸರ್ಸ್ಗಳು ಮತ್ತು ಇಂಥವ್ರು ಇಡೀ ಸಮುದಾಯವನ್ನು ತಾವು ಸೇರಿಸ್ಕೊಂಡ ಹಾಗೆ ಚರ್ಚೆ ಮಾಡಿ ಅವರಿಂದ ನೀವು ಸಲಹೆಗಳನ್ನ ತೊಗೊಂಡ್ರೆ ಭಾಳ ಸೂಕ್ತ ಆಗುತ್ತೆ. ದಟ್ ಈಸ್ ಡೆಮೋಕ್ರೆಸಿ. ಜನತಂತ್ರ ವ್ಯವಸ್ಥೆಯಲ್ಲಿ ಸರ್ಕಾರದ ಯಾವುದೇ ನೀತಿ ನಿರೂಪಣೆಗಳು ಭಾಳ ವಿಶಾಲವಾಗಿ ವ್ಯಾಪಕವಾಗಿ ಚರ್ಚೆಗಳಾಗಿ ಆನಂತರದಲ್ಲಿ ಅದನ್ನು ನಾವು ಅನುಷ್ಠಾನಕ್ಕೆ ತರಬೇಕೆ ಹೊರತು ಅವಸರ ಬೇಡ. ಇವತ್ತು ಶಾಲಾ ಕಾಲೇಜುಗಳು ನಡೆಸಿರೋರು ರಾಜಕಾರಣಿಗಳೇ, ಆಸ್ಪತ್ರೆಗಳು ನಡೆಸ್ತಾ ಇರೋರು ರಾಜಕಾರಣಿಗಳೇ, ಹಲವು ನಮ್ಮ MLA ಸ್ನೇಹಿತರುಗಳು ಮಂತ್ರಿಗಳೇ ನಡೆಸ್ತಾ ಇದ್ದಾರೆ ಇದನ್ನು. ಹಾಗಾಗಿ ಬಟ್ ನಾವು ಇವರನ್ನೇ ಕರೆದು ಮಾತಾಡೋದ್ರಿಂದ ನಾವು ದುರಂತಕ್ಕೆ ಹೋಗಬೇಕಾಗುತ್ತೆ ಹೊರತು ನಮ್ಮ ಮಕ್ಕಳ ಶಿಕ್ಷಣವನ್ನು ನಾವು ಏನು ಮಾಡಬೇಕು ಅಂತಂದು ರೀಚ್ ಆಗುತ್ತೆ. ಶಾಲೆಗಳು ಓಪನ್ ಮಾಡಲಿಕ್ಕೂ ಕೂಡ ಅವಸರ ಬೇಡ. ಯಾಕೆಂತಂದರೆ ಶಾಲೆಗಳು ಓಪನ್ ಮಾಡಲಿ ಅಂತ ಅವಸರ ಮಾಡ್ತಿರೋರು ಯಾರು? ಪೋಷಕರು ಅಲ್ಲ, ಮಕ್ಕಳೂ ಅಲ್ಲ, ಸರ್ಕಾರವೂ ಅಲ್ಲ. ಶಾಲೆ ಓಪನ್ ಆಗ್ಬೇಕಂದು ಭಾಳ ಅವಸರ ಮಾಡ್ತಿರೋರು ಪ್ರೈವೇಟ್ ಕಾಲೇಜ್ ಮ್ಯಾನೇಜ್ಮೆಂಟ್ನವರು. ಸೊ ಹಾಗಾಗಿ ದಯಮಾಡಿ ಅವಸರದಲ್ಲಿ ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡಿ ಮಕ್ಕಳನ್ನು ಕಷ್ಟಕ್ಕೆ ಸಿಲುಕಿಸಬೇಡಿ. ಅವರು ಆತ್ಮಹತ್ಯೆ ಮತ್ತು ಇವೆಲ್ಲ ನಡೀತಾ ಇದ್ದು ನೋಡಿದ್ನಲ್ಲ ನಾನು, ಇದರಲ್ಲಿ ಎರಡು ವಿಚಾರನ ನಾನು ಅಬ್ಸರ್ವ್ ಮಾಡಿದ್ದೆ. ಒಂದು ಹೆಲ್ತಿಗೆ ಸಂಬಂಧಪಟ್ಟಂಗೆ ಯಾರಿಗೆ ಜವಾಬ್ದಾರಿ ಕೊಡ, ಅದಕ್ಕೆ ಸಂಬಂಧಪಟ್ಟಂಗೆ ಆಡಳಿತಕ್ಕೆ ಯಾರಿಗೆ ಕೊಡೋದು ಇಷ್ಟೇ. ಮೆಡಿಕೋ ಅದು ಯಾರು ಜವಾಬ್ದಾರಿ? ದೆನ್ ಅದಕ್ಕೆ ಸಂಬಂಧಪಟ್ಟಂದರೆ ಲಾಜಿಸ್ಟಿಕ್ಸ್, ರೋಗಿಗಳಿಗೆ ಊಟನೋ ಮತ್ತೊಂದು ಮಗದೊಂದು ಅವ್ರಿಗೆ ಯಾವಿದೆ ಅದು ಅವ್ರಿಗೆ ಸಂಬಂಧಪಟ್ಟ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಯಾರಿಗೆ ಆಡಳಿತ ಅದು ಎಲ್ಲ ಒಟ್ಟಿಗೆ ಒಬ್ಬರೇ ಮಾಡ್ತಾ ಇದ್ದಾರೆ, ಅದರಿಂದ ಸಾಧ್ಯ ಆಗಲ್ಲ. IAS ಅಂದ ತಕ್ಷಣ ಸರ್ವಜ್ಞರೇನಲ್ಲ, ಸರ್ವಜ್ಞರೇನಲ್ಲ. ಏಕೆಂತಂದರೆ ಡಾಕ್ಟರ್ಸ್ ನಿಮಗೆ
ಮೂರು ಗಂಟೆ ನಾಲ್ಕು ಗಂಟೆ ಅವನು ಪಿ ಪಿ ಕಿಟ್ ಹಾಕೊಂಡ್ರೆ ಏನು ಹುಡುಗಾಟ ಏನು ಯಾರಾದರೂ ಐ ಎ ಎಸ್ ಅವ್ರು ಹಾಕೊಂಡು ಬಂದರೆ ಗೊತ್ತಾಗುತ್ತೆ ಈಚೆಗೆ ನೀರು ಕುಡಿಯೋಂಗಿಲ್ಲ ಫೋರ್ ಅವರ್ಸ್ ಮಲಮೂತ್ರ ಹೋಗೋಂಗಿಲ್ಲ ಅವರು ಅಷ್ಟು ಇಡೀ ತಮ್ಮ ಜೀವನದ ಹಂಗನ್ನೇ ತೊರೆದು ಕೆಲಸ ಮಾಡ್ತಾರೆ ಅವ್ರಿಗೆ ನೀವು ಕೆಲವೆಲ್ಲ ಫ್ರೀನೆಸ್ ಕೊಡಬೇಕಾಗುತ್ತೆ ಕೆಲವೆಲ್ಲ ಫೆಸಿಲಿಟೀಸ್ ಕೊಡಬೇಕಾಗುತ್ತೆ ಯಾರು ನಿಮ್ಮ ವರ್ಕರು 8,000 ರೂಪಾಯಿಗೆ ಬಂದು ಕೆಲಸ ಮಾಡ್ತಾರೆ ಯಾರಾದ್ರೂ ಹಾಂ ಒಂದು ಮಾಸ್ಕ್ಗೆ 250 ಅಂತೀರಾ ಒಬ್ಬ ಯಾರೋ ಬಂದು 8,000 ರೂಪಾಯಿಗೆ ಯಾರು ಕೆಲಸ ಕೊಡ್ರಿ ಒಂದು 25,000 ರೂಪಾಯಿ ಅವನಿಗೆ ಒಳಗೆ ಕೆಲಸ ಮಾಡೋ ನವನಪ್ಪ ನೀವು ಆಫೀಸಲ್ಲಿ ಕೂತ್ಕೊಂಡು ಮಾತಾಡೋರಿಗೆಲ್ಲ ಸೊ ಹಾಗಾಗಿ ಇವತ್ತು ಮೆಡಿಕೋ ಆ್ಯಂಡ್ ದ ಅಡ್ಮಿನಿಸ್ಟ್ರೇಷನ್ ದಿಸ್ ಮಸ್ಟ್ ಬಿ ಕರೆಕ್ಟ್ಲಿ ಬೈಫರ್ಕೇಟೆಡ್ ಬೈ ದ ಗವರ್ನಮೆಂಟ್